ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವತ್ತು SSLC ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟ ಆಗ್ತಾ ಇದೆ. 2023-24 ಸಾಲಿನ SSLC ಫಲಿತಾಂಶ ಇವತ್ತು ಪ್ರಕಟ ಆಗ್ತಾ ಇದೆ. ಇವತ್ತು ಬೆಳಿಗ್ಗೆ 10:30 SSLC ಫಲಿತಾಂಶ ಪ್ರಕಟ ಆಗ್ತಾ ಇದೆ. ಅಧಿಕೃತ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟ ಆಗಲಿದೆ. ನಾಳೆ ಆಯಾ ಶಾಲೆಯಲ್ಲಿ ಫಲಿತಾಂಶವನ್ನು ಪ್ರಕಟ ಮಾಡಲಾಗುತ್ತೆ. SSLC ಪರೀಕ್ಷೆಗೆ ರಾಜ್ಯಾದ್ಯಂತ ಒಟ್ಟು 8,69,968 ವಿದ್ಯಾರ್ಥಿಗಳು ನೋಂದಣಿಯನ್ನು ಮಾಡಿಕೊಂಡಿದ್ರು. ಅದರಲ್ಲಿ 441,910 ಬಾಲಕರಾದರೆ 428,058 ಬಾಲಕಿಯರಿದ್ರು. ಅವರ ಭವಿಷ್ಯ ಇವತ್ತು ಗೊತ್ತಾಗುತ್ತೆ. 10:30 ಸುದ್ದಿಗೋಷ್ಠಿಯನ್ನು ಕೂಡ ಕರೆಯಲಾಗಿದೆ. ಆ ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶವನ್ನ ಪ್ರಕಟ ಮಾಡಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಮುತ್ತಪ್ಪ, ಇವತ್ತು SSLC ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟ ಆಗ್ತಾ ಇದೆ, ಯಾವ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ? ದೇಶ ಬಹು ನಿರೀಕ್ಷಿತವಾದಂತಹ ಫಲಿತಾಂಶ ಇದ್ದು, ಯಾಕಂದ್ರೆ 8.5 ಲಕ್ಷ ಜನ ವಿದ್ಯಾರ್ಥಿಗಳು ಈ ಒಂದು SSLC ಪರೀಕ್ಷೆಯನ್ನು ಬರೆದಿದ್ರು. ಇವತ್ತು ಆ ಪರೀಕ್ಷೆಯ ಫಲಿತಾಂಶವನ್ನ ಆಯಾ ಮಂಡಳಿಗಳು ಕೂಡ ಈಗ ಪ್ರಕಟ ಮಾಡೋಕೆ ಮುಂದಾಗಿದ್ದಾವೆ. ಇವತ್ತು ಬೆಳಗಿನ ಜಾವ 10:30 ಸುಮಾರಿಗೆ ಈ ಒಂದು ಫಲಿತಾಂಶವನ್ನ ಪ್ರಕಟ ಮಾಡೋದಕ್ಕೆ ಈಗಾಗಲೇ ನಿಗಮ ಕೂಡ ನಿರ್ಧಾರ ಮಾಡುವಂತ ಮನೆಸಲ್ಲಿರುವಂತಹ ಈ ಒಂದು ಕಚೇರಿಯಲ್ಲಿ ಅಲ್ಲಿರುವಂತಹ ಅಧಿಕಾರಿಗಳು ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಾರೆ. ನಂತರದಲ್ಲಿ ಅಧಿಕೃತವಾದಂತಹ ವೆಬ್ಸೈಟ್ ಅಲ್ಲಿ ವಿದ್ಯಾರ್ಥಿಗಳ ಒಂದು SSLC ರಿಸಲ್ಟ್ ಅನ್ನು ನೋಡ್ಕೋಬಹುದು. 8.5 ಲಕ್ಷ ಜನ ವಿದ್ಯಾರ್ಥಿಗಳು ರಾಜ್ಯದಲ್ಲಿ ಈ ಒಂದು ಪರೀಕ್ಷೆಯನ್ನು ಬರೆದಿದ್ದು, ಫಲಿತಾಂಶ ಕೂಡ ಸ್ವಲ್ಪ ವಿಳಂಬ ಆಗ್ತಿದೆ ಅಂತೇಳಿ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಚುನಾವಣಾ ಫಲಿತಾಂಶಗಳು ಹತ್ರ ಬರ್ತಿರುವ ಕಾರಣಕ್ಕೆ, ಚುನಾವಣೆ ಕೂಡ ಮುಗಿದಿರುವಂತಹ ಕಾರಣಕ್ಕಾಗಿ ಇದೀಗ SSLC ವಿದ್ಯಾರ್ಥಿಗಳ ಒಂದು ಫಲಿತಾಂಶನ ಬಿಡೋದಕ್ಕೆ ಮಂಡಳಿ ಕೂಡ ನಿರ್ಧಾರ ಮಾಡಿದೆ. ಅದರಂತೆ ಇವತ್ತಿನ ಬೆಳಗಿನ ಜಾವ 10:30 ಸುದ್ದಿಗೋಷ್ಠಿಯನ್ನು ಮಾಡಿ ಅಧಿಕೃತವಾಗಿ ಒಂದು ಫಲಿತಾಂಶನ ಪ್ರಕಟ ಮಾಡ್ತಾರೆ. ನಂತರದಲ್ಲಿ ಅಧಿಕೃತವಾದಂತಹ ವೆಬ್ಸೈಟ್ ಅಲ್ಲಿ ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶನ ನೋಡ್ಕೋಬಹುದು. ನೀನಷ್ಟೇ, ಥ್ಯಾಂಕ್ ಯು ಮುತ್ತಪ್ಪ. ಇವತ್ತು SSLC ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟ ಆಗ್ತಾ ಇದೆ. 2023-24 ಸಾಲಿನ SSLC ಫಲಿತಾಂಶ ಇವತ್ತು ಪ್ರಕಟ ಆಗ್ತಾ ಇದೆ. ಇವತ್ತು ಬೆಳಿಗ್ಗೆ 10:30 SSLC ಫಲಿತಾಂಶ ಪ್ರಕಟ ಆಗ್ತಾ ಇದೆ. ಅಧಿಕೃತ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟ ಆಗಲಿದೆ. ನಾಳೆ ಆಯಾ ಶಾಲೆಯಲ್ಲಿ ಫಲಿತಾಂಶವನ್ನ ಪ್ರಕಟ ಮಾಡಲಾಗುತ್ತೆ. SSLC ಪರೀಕ್ಷೆಗೆ ರಾಜ್ಯಾದ್ಯಂತ ಒಟ್ಟು 8,69,968 ವಿದ್ಯಾರ್ಥಿಗಳು ನೋಂದಣಿಯನ್ನ ಮಾಡಿಕೊಂಡಿದ್ರು. ಅದರಲ್ಲಿ 441,910 ಬಾಲಕರಾದರೆ 428,058 ಬಾಲಕಿಯರಿದ್ರು. ಅವರ ಭವಿಷ್ಯ ಇವತ್ತು ಗೊತ್ತಾಗುತ್ತೆ. 10:30 ಸುದ್ದಿಗೋಷ್ಠಿಯನ್ನು ಕೂಡ ಕರೆಯಲಾಗಿದೆ. ಆ ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶವನ್ನ ಪ್ರಕಟ ಮಾಡಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಮುತ್ತಪ್ಪ, ಇವತ್ತು SSLC ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟ ಆಗ್ತಾ ಇದೆ, ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದೇಶ ಬಹು ನಿರೀಕ್ಷಿತವಾದಂತಹ ಫಲಿತಾಂಶ ಇದ್ದು, ಯಾಕಂದ್ರೆ 8.5 ಲಕ್ಷ ಜನ ವಿದ್ಯಾರ್ಥಿಗಳು ಈ ಒಂದು SSLC ಪರೀಕ್ಷೆಯನ್ನು ಬರೆದಿದ್ರು. ಇವತ್ತು ಆ ಪರೀಕ್ಷೆಯ ಫಲಿತಾಂಶವನ್ನ ಆಯಾ ಮಂಡಳಿಗಳು ಕೂಡ ಈಗ ಪ್ರಕಟ ಮಾಡೋಕೆ ಮುಂದಾಗಿದ್ದಾವೆ. ಇವತ್ತು ಬೆಳಗಿನ ಜಾವ 10:30 ಸುಮಾರಿಗೆ ಈ ಒಂದು ಫಲಿತಾಂಶವನ್ನ ಪ್ರಕಟ ಮಾಡೋದಕ್ಕೆ ಈಗಾಗಲೇ ನಿಗಮ ಕೂಡ ನಿರ್ಧಾರ ಮಾಡುವಂತ ಮನೆಸಲ್ಲಿರುವಂತಹ ಈ ಒಂದು ಕಚೇರಿಯಲ್ಲಿ ಅಲ್ಲಿರುವಂತಹ ಅಧಿಕಾರಿಗಳು ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಾರೆ. ನಂತರದಲ್ಲಿ ಅಧಿಕೃತವಾದಂತಹ ವೆಬ್ಸೈಟ್ ಅಲ್ಲಿ ವಿದ್ಯಾರ್ಥಿಗಳ ಒಂದು SSLC ರಿಸಲ್ಟ್ ಅನ್ನು ನೋಡ್ಕೋಬಹುದು. 8.5 ಲಕ್ಷ ಜನ ವಿದ್ಯಾರ್ಥಿಗಳು ರಾಜ್ಯದಲ್ಲಿ ಈ ಒಂದು ಪರೀಕ್ಷೆಯನ್ನು ಬರೆದಿದ್ದು, ಫಲಿತಾಂಶ ಕೂಡ ಸ್ವಲ್ಪ ವಿಳಂಬ ಆಗ್ತಿದೆ ಅಂತೇಳಿ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಚುನಾವಣಾ ಫಲಿತಾಂಶಗಳು ಹತ್ರ ಬರ್ತಿರುವ ಕಾರಣಕ್ಕೆ, ಚುನಾವಣೆ ಕೂಡ ಮುಗಿದಿರುವಂತಹ ಕಾರಣಕ್ಕಾಗಿ ಇದೀಗ SSLC ವಿದ್ಯಾರ್ಥಿಗಳ ಒಂದು ಫಲಿತಾಂಶನ ಬಿಡೋದಕ್ಕೆ ಮಂಡಳಿ ಕೂಡ ನಿರ್ಧಾರ ಮಾಡಿದೆ. ಅದರಂತೆ ಇವತ್ತಿನ ಬೆಳಗಿನ ಜಾವ 10:30 ಸುದ್ದಿಗೋಷ್ಠಿಯನ್ನು ಮಾಡಿ ಅಧಿಕೃತವಾಗಿ ಒಂದು ಫಲಿತಾಂಶನ ಪ್ರಕಟ ಮಾಡ್ತಾರೆ. ನಂತರದಲ್ಲಿ ಅಧಿಕೃತವಾದಂತಹ ವೆಬ್ಸೈಟ್ ಅಲ್ಲಿ ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶನ ನೋಡ್ಕೋಬಹುದು. ಥ್ಯಾಂಕ್ ಯು ಮುತ್ತಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.